ತಾಯಿ ಚಾಮುಂಡೇಶ್ವರಿ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಶುಭ ಕೋರುತ್ತಾ, ಏನು ನಮ್ಮ ರಾಜ್ಯ ಕರೋನಾ ಪೀಡಿತವಾಗಿತ್ತೋ ಅದರಿಂದ ತೊಲಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಆ ತಾಯಿಯಲ್ಲಿ ಸ್ಮರಿಸುತ್ತಾ ಸಭೆಯನ್ನು ಪ್ರಾರಂಭಿಸೋಣ. ನನ್ನೊಂದಿಗೆ ಇವತ್ತು ನಮ್ಮ ಸಂಘದ ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಮತ್ತು ಎಲ್ಲ ನಾಯಕರುಗಳೆಲ್ಲ ಇದ್ದಾರೆ. ಇವತ್ತಿನ ವಿಶೇಷತೆ ಏನಂತಂದರೆ, ಇಲ್ಲಿ ಧಮ್ಮಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಧಮ್ಮಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಒಂದು ಕುಗ್ರಾಮ. ಯಾಕಂದರೆ ಯಾವುದೇ ನ್ಯಾಷನಲ್ ಹೈವೇ ಸಂಪರ್ಕ ಇಲ್ಲ ಅಥವಾ ವೆಹಿಕಲ್ಸ್ ಗೀಕಲ್ಸ್ ಜಾಸ್ತಿ ಓಡಾಟ ಇಲ್ಲ, ಒಂದು ಹಳ್ಳಿಯಲ್ಲಿ ಸೊಸೈಟಿ ಆಗಿರೋದು. ಇಲ್ಲಿ ಸುಮಾರು ಇಲ್ಲಿ ಇರತಕ್ಕಂಥ ಅವರೆಲ್ಲ ಅಧ್ಯಕ್ಷರೆಲ್ಲ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಮೊದಲು ರೈತರಿಗೆ ಕೆ ಸಿ ಸಿ ಸಾಲ ಅಂತೇಳಿ ಒಂದು 52 ಜನಕ್ಕೆ ಮಾತ್ರ 97 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಇಷ್ಟು ಮಾತ್ರ ಕೆ ಸಿ ಸಿ ಇತ್ತು. ಈಗ ಹೊಸದಾಗಿ ಆಡಳಿತ ಮಂಡಳಿ ಬಂದ ಮೇಲೆ 170 ಜನಕ್ಕೆ ಎನ್ ಸಿ ಎಲ್ ಮಾಡಿದ್ದೀವಿ. 1,96,00,000, ಸುಮಾರು 2 ಕೋಟಿ. ಅದೇ ರೀತಿಯಾಗಿ ಸ್ವಸಹಾಯ ಸಂಘಗಳು, ಈ ಹಳ್ಳಿಗಾಡಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಸೇರ್ತಾ ಇಲ್ಲ ಕೂಡ, ಮೀಟ್ರ್ ಬಡ್ಡಿ ದಂಧೆ ಇತ್ತು. ಆ ಮೀಟ್ರ್ ಬಡ್ಡಿ ದಂಧೆಯನ್ನು ಹೋಗಲಾಡಿಸಿ ಹಳ್ಳಿಗಳಲ್ಲಿ ಏನು ನಮ್ಮ ಅಕ್ಕ ತಂಗಿರಿದಾರೋ ಮಹಿಳೆಯರು, ಅವ್ರಿಗೆ ಸಾಲ ರೂಪದಲ್ಲಿ 76 ಸಂಘಗಳಿಗೆ ಸುಮಾರು 3,85,00,000 ಧಮ್ಮಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಕೊಟ್ಟಿದ್ದೀವಿ. ಅದು ಹಳೆ ಬಿಲ್ಡಿಂಗ್, ಅಲ್ಲಿದ್ದಿದ್ದು ಸೊಸೈಟಿಗೆ ಇದ್ದಿದ್ದು ಹಳೆ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲಿ ನಮ್ಮ ಆಡಳಿತ, ಈ ಆಡಳಿತ ಮಂಡಳಿ ಬರೋಕ್ಕೆ ಮೊದಲೇ ಅಕ್ಕಿ ಗಿರಣಿ ಮಾಡಿದ್ವು, ರಾಗಿ ಗಿರಣಿ ಮಾಡಿದ್ವು, ಆಮೇಲೆ ಅಕ್ಕಿಯನ್ನು ಕ್ಲೀನ್ ಮಾಡೋ ಮಿಷಿನ್ ಮಾಡಿದ್ವು, ಕ್ಲೀನಿಂಗ್ ಮಿಷಿನ್ನು, ಆಮೇಲೆ ಅಕ್ಕಿ ಹಿಟ್ಟು ಮಾಡೋದು ಅಂದರೆ ಈ ಕಜ್ಜಾಯ ಇದಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಅಂಥದ್ದೊಂದು ಮಿಷಿನ್ನು. ಸೊ ಇಂಥದ್ದೆಲ್ಲ ಕೂಡ ಮಾಡಿದರು. ಅದ್ರ ಜೊತೆಗೆ ಒಂದು ವಾಟರ್ ಫಿಲ್ಟರ್ ಸಾರ್ವಜನಿಕ ಉಪಯೋಗಕ್ಕಾಗಿ ನಮ್ಮ ವ್ಯವಸಾಯ ಸೇವಾ ಸಹಕಾರ, ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ಒಂದೇ ಒಂದು ರೂಪಾಯಿ ಸೊಸೈಟಿಯಿಂದ ಖರ್ಚಿಲ್ಲದೆ ಈ ಬಿಲ್ಡಿಂಗನ್ನು ಕಟ್ಟಿದ್ದೀವಿ. 1 ರೂಪಾಯಿ ಖರ್ಚಿಲ್ಲ ಸೊಸೈಟಿಗೆ, ನಮ್ಮ ಆಡಳಿತ ಮಂಡಳಿಯಿಂದ ನಾವು ಮಾಡಿರ್ತಕ್ಕಂಥದ್ದೇ. ನಾನು ಸ್ವಲ್ಪ ಹಾಕಿದ್ದೀನಿ, ನಮ್ಮ ನಿರ್ದೇಶಕರುಗಳು ಕೂಡ ಕೆಲವೆಲ್ಲ ಸಹಾಯ ಮಾಡಿದ್ದಾರೆ. ಅದು ಮಾಡಿ ಇವತ್ತು ಈ ಬಿಲ್ಡಿಂಗನ್ನು ಸೊಸೈಟಿಗೆ ಉಚಿತವಾಗಿ ಕೊಟ್ಟಂಗೆ. 1 ರೂಪಾಯಿ ಕೂಡ ಸೊಸೈಟಿಗೆ ಖರ್ಚಿಲ್ಲ. ಕೆಲವರು ಅಂದ್ಕೋಬೋದು ದಿನಕ್ಕೆ ಮೋಟ್ರ್ ಆಶೆ ಇಟ್ಟರು ತಿನ್ನೇ ಹೆಂಡರು ಅಂತ, ಅಂಥವ್ರಿಗೆಲ್ಲ ತೊಡೆ ತಟ್ಟಿ ಹೇಳೋಕ್ಕೆ ರೆಡಿ ಇದ್ದೀವಿ ನಾವು. ಏನೋ ಯಾರೇ ಆಗಲಿ 1 ರೂಪಾಯಿ ಎಲ್ಲೋ ಮಿಸ್ಇಂಪ್ರೆಷನ್ ಇರೋಲ್ಲ. ಟೀಕೆ ಮಾಡೋರು ಮಾತಾಡೋರು ಅವ್ರಿಗೆ ಬೇರೆ ಕೆಲಸ ಇರೋಲ್ಲ, ಅದು ಮಾಡ್ತಾರೆ. ಅದಕ್ಕೆ ನಾವು ಆನ್ಸರ್ ಮಾಡೋಷ್ಟಿಲ್ಲ. ನಾವು ಒಳ್ಳೆ ಕೆಲಸಗಳು ಮಾಡೋದು ಜನರಿಗೆ ಏನಾದರೂ ಉಪಯೋಗ ಆಗೋವಂಥದ್ದು ಮಾಡೋ ಮುಖಾಂತರ ಅವರ ಬಾಯಿ ಮುಚ್ಚೋಣ. ಆಮೇಲೆ ಈ ಬಿಲ್ಡಿಂಗು ಆಗಿದೆ. ಇನ್ನೂ ಇಂಥವೇನಾದರೂ ಮಾಡಬೇಕಾದ್ರೆ ನಮ್ಮ ಆಡಳಿತ ಮಂಡಳಿ ಬದ್ಧವಾಗಿದೆ. ನಾನು ಯಾಕೆ ಇವತ್ತು ಮಾಧ್ಯಮ ಮುಖಾಂತರ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಬೇರೆ ಸೊಸೈಟಿಗಳವ್ರಿಗೆ, ಇವಾಗ ಟೌನ್ನಲ್ಲಿದೆ ಒಂದು ಸೊಸೈಟಿ ಕಸಬಾ, ಅವ್ರಿಗೆ ಅಂಗಡಿಗಳು ಸುಮಾರು ಒಂದು 500 ಅಂಗಡಿ ಸಿಗುತ್ತೆ. 500 ಅಂಗಡಿಗೂ ದಿನ ಒಬ್ಬ ಅಂಗಡಿಗೆ 50,000,00,000 ರೂಪಾಯಿ ಸಾಲ ಕೊಟ್ಬಿಟ್ಟು ಡೈಲಿ ವಸೂಲಿ ಮಾಡಿದ್ರು ಕೂಡ ಅಲ್ಲಿ ನಡೆಯುತ್ತೆ. ಅಂಥ ಸ್ಕೋಪ್ಸ್ ಅಲ್ಲಿರ್ತವೆ, ವಿಶಾಲತೆ. ನಮಗೆ ಧ್ವಂಸನದಲ್ಲಿ ಅಂಥ ಪ್ರಾವಿಜನ್ಸ್ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಜನ್ರಿಗೂ ಉಪಯೋಗ ಆಗಬೇಕು, ಸಂಸ್ಥೆಗೂ ಲಾಭ ಬರಬೇಕು. ಅಂಥ ಕೆಲಸಗಳಿಗೆ ಕೈ ಹಾಕಿದ್ದೀವಿ. ಆ ನಿಟ್ಟಿನಲ್ಲಿ ಅಕ್ಕಿ ಗಿರಣಿ, ರಾಗಿ ಗಿರಣಿ, ಕ್ಲೀನಿಂಗ್ ಮಿಷಿನ್ನು, ಪೌಡ್ರದ್ದು ಮಿಕ್ಸಿಂಗು ಇಂಥವೆಲ್ಲ ಮಾಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಈ ರೀತಿ ಹುಡುಕಿ ಕೆಲಸಗಳು ಮಾಡಬೇಕು ಅಂತಿದ್ದೀವಿ. ಇವತ್ತು ವಿಜಯದಶಮಿ ದಿವಸದ ದಿನ ಆ ಪೌಡ್ರ್ ಪ್ಯಾಕಿಂಗ್ ಮಿಷಿನ್ ತಂದಿದ್ದೀವಿ. ಅದನ್ನು ಕೂಡ ನಾನು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿದ್ದಾಗ ಬೆಂಗಳೂರು ಇದರಿಂದ ಒಂದು 5 ಲಕ್ಷ ರೂಪಾಯಿ ಕೊಡುಗೆಯಾಗಿ ಉಚಿತವಾಗಿ ಕೊಡಿಸಿದ್ದೀನಿ. ಅದರಲ್ಲಿ ಇವತ್ತು ಇವೆಲ್ಲ ಮಾಡ್ತಾ ಇದ್ದೀವಿ. ಮೊದಲು ಬಿಲ್ಡಿಂಗ್ ಏನೋ ಕೊಟ್ಟಿದ್ದಲ್ಲ ಅಲ್ಲಿ, ಹಾಂ, 2 ಲಕ್ಷ ರೂಪಾಯಿ ಅಪೆಕ್ಸ್ ಬ್ಯಾಂಕ್ ಬೇರೆ ಕೊಡಿಸಿದ್ದೀನಿ. ಹೌದೌದು ಅದು. ಆಮೇಲೆ 5 ಲಕ್ಷ ರೂಪಾಯಿ ಒಂದು ಕೊಡಿಸಿದ್ದೀನಿ. ಓಕೆ, ಈ ರೀತಿ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದೀವಿ. ನಾನು ನಿಮ್ಮ ಮುಖಾಂತರ ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟೇ, ದಯಮಾಡಿ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಟು ಜನರಿಗೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಾವು ನೀವು ಎಲ್ಲರೂ ಸೇರಿ ಜನರ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.